Dear students, in the last class we discussed about adjustment and maladjustment. Hondanike matte apahondanike athwa samayojane matto apasamayojane idra bagge tilkondidvi. Iga adra munduvarada bagagi naavu aasha bhanga athwa hatashe frustration. We are discussing about frustration today. What is frustration? Frustration is a condition of being thwarted in the satisfaction of a motive. It means when you have some motive and when you are ready to satisfy that, if you are stopped or if you are blocked, then the feeling which you experience is known as frustration. Hatashe andre neevu yavudo ondu ಆಸೆಯನ್ನು ಹೊಂದಿರ್ತೀರಿ ಅಥವಾ ಅವಶ್ಯಕತೆಯನ್ನು ಹೊಂದಿರ್ತೀರಿ. ಆ ಅವಶ್ಯಕತೆಯನ್ನು ಪೂರೈಸುವ ಸಂದರ್ಭದಲ್ಲಿ ನಿಮಗೆ ಯಾವುದಾದ್ರೂ ಅಡೆತಡೆ ಉಂಟಾದರೆ ಅಥವಾ ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಉಂಟಾಗುವಂಥ ಭಾವನೆಯನ್ನು ಫ್ರಸ್ಟ್ರೇಷನ್ ಅಥವಾ ಹತಾಶೆ ಅಥವಾ ಆಶಾಭಂಗ ಅಂತ ಕರೀತಾರೆ. ಇಟ್ ಇಸ್ ಇಮೋಷನಲ್ ಟೆನ್ಷನ್ ರಿಸಲ್ಟಿಂಗ್ ಫ್ರಮ್ ದ ಬ್ಲಾಕಿಂಗ್ ಆಫ್ ಅ ಡಿಸೈರ್ ಆರ್ ನೀಡ್. ಸೊ ವೆನ್ ಯುವರ್ ನೀಡ್ ಈಸ್ ಬ್ಲಾಕ್ಡ್ ಯು ಫೀಲ್ ಇಮೋಷನಲಿ ಟೆನ್ಸ್ಡ್. That feeling is known as frustration. The feeling of being blocked or thwarted in satisfying a need of attaining a goal that individual perceives as significant. So when a need is very important, but when you are not able to attend to it, when you are not able to meet it, then you feel this experience of frustration. ನಿಮ್ಮ ಗುರಿ ಇದ್ದು ಆ ಗುರಿಯನ್ನು ಪೂರೈಸಿಕೊಳ್ಳಲು ನಿಮಗೆ ಸಾಧ್ಯ ಆಗದೇ ಇದ್ದಾಗ ಅಥವಾ ಅಡೆತಡೆ ಉಂಟಾದಾಗ ನಿಮ್ಮ ಅತೃಪ್ತಿಯಿಂದಾಗಿ ಉಂಟಾಗುವಂಥ ಭಾವನೆಯನ್ನು ಹತಾಶೆ ಅಥವಾ ಆಶಾಭಂಗ ಅಂತ ಕರೀಬೋದು. ಅಂದರೆ ನೀವು ಗುರಿಯನ್ನು ಪೂರೈಸಿಕೊಳ್ಳಲು ಅಥವಾ ಅವಶ್ಯಕತೆಯನ್ನು ಪೂರೈಸಿಕೊಳ್ಳಲು ನೀವು ವರ್ತಿಸ್ತಾ ಇರ್ತೀರಿ, ಸಾಕಷ್ಟು ವರ್ತನೆಯನ್ನು ತೋರಿಸ್ತಿರ್ತೀರಿ, ಆದರೂ ಕೂಡ ನಿಮಗೆ ಆ ಗುರಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಆ ಒಂದು ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಆಗದೇ ಇಲ್ಲ, ಆಗ ಹತಾಶೆ ಅಥವಾ ಆಶಾಭಂಗ ಉಂಟಾಗುತ್ತೆ. ಫ್ರಸ್ಟ್ರೇಷನ್ ಅಕ್ಕರ್ಸ್ ವೆನ್ ಅ ಗೋಲ್ ಈಸ್ ಬ್ಲಾಕ್ಡ್ ಆರ್ ವೆನ್ ಲೈಸ್ ಬೋತ್ ಇನ್ ದ ಇಂಡಿವಿಜುವಲ್ ಆ್ಯಂಡ್ ಇಸ್ ಎನ್ವೈರ್ಮೆಂಟ್. ದ ಕಾಸ್ ಕ್ಯಾನ್ ಬಿ ಈದರ್ ಇಂಟರ್ನಲ್ ಮೀನ್ಸ್ ದ ಇಂಡಿವಿಜುವಲ್ ಆರ್ ಇಟ್ ಕ್ಯಾನ್ ಬಿ ಎಕ್ಸ್ಟರ್ನಲ್ ಆರ್ ಫ್ರಮ್ ದ ಎನ್ವಿರಾನ್ಮೆಂಟ್. ಅಲ್ಲಿಗೆ ಹತಾಶೆಗಿರುವಂಥ ಕಾರಣ ವೈಯಕ್ತಿಕವಾಗಿ ಅಥವಾ ವ್ಯಕ್ತಿಗತವಾಗಿರುವಂಥ ಕಾರಣ ಇರ್ಬೋದು, ಅಂದರೆ ಆಂತರಿಕವಾದ ಕಾರಣ ಇರ್ಬೋದು, ಅಥವಾ ಆ ಕಾರಣ ಹತಾಶೆಗೆ ಅದು ಬಾಹ್ಯ ಅಂದರೆ ಪರಿಸರಾತ್ಮಕವಾದ ಕಾರಣಗಳು ಇರಬಹುದು. ಸೊ ದಿಸ್ ಫ್ರಸ್ಟ್ರೇಷನ್ ಅಕ್ಕರ್ಸ್ ಬಿಕಾಸ್ ಆಫ್ ಮೆಂಟಲ್ ಟೆನ್ಷನ್. ವಾಟ್ ಆರ್ ದ ಕಾಸಸ್ ಆಫ್ ಫ್ರಸ್ಟ್ರೇಷನ್? ಲೆಟ್ ಅಸ್ ಸಿ. ಫಸ್ಟ್ ಒನ್ ಈಸ್ ಎಕ್ಸ್ಟರ್ನಲ್ ಆರ್ ಎನ್ವಿರಾನ್ಮೆಂಟಲ್ ಕಾಸ್. Natural calamities or some social factors like norms and rules of the society or some economic factors like poverty or difficulty in getting wage or problem with the money, all these are the economic factors. ಈ ಹತಾಶೆಗಿರಬಹುದಾದಂಥ ಕಾರಣಗಳಲ್ಲಿ ಒಂದು ರೀತಿಯ ಕಾರಣ ಬಾಹ್ಯ ಕಾರಣ ಅಂದರೆ ಪರಿಸರಾತ್ಮಕ ಕಾರಣಗಳು. ಉದಾಹರಣೆಗೆ ಯಾವುದೋ ಪರಿಸರದ ಅವಘಡಗಳು ಅಥವಾ ಪರಿಸರಾತ್ಮಕವಾಗಿ ಹಾನಿ ಉಂಟಾಗುವಂಥದ್ದು ಅಥವಾ ಸಾಮಾಜಿಕವಾದಂಥ ಕಾರಣಗಳು, ಸಾಮಾಜಿಕ ರೀತಿ ನೀತಿ ನಿಯಮದ ಕಾರಣದಿಂದಾಗಿ ನಮ್ಮ ಗುರಿಯನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದಿರೋದು, ಅಥವಾ ಆರ್ಥಿಕ ಕಾರಣಗಳು, ಬಡತನ, ಹಣದ ಕೊರತೆ ಅಥವಾ ವೇತನದ ತಾರತಮ್ಯ ಇತ್ಯಾದಿ ಕಾರಣಗಳು ನಮ್ಮ ಗುರಿಯನ್ನು ಈಡೇರಿಸ್ಕೊಳ್ಳಿಕ್ಕೆ ನಮಗೆ ಅಸಹಾಯಕರನ್ನಾಗಿ ಮಾಡಬಲ್ಲದು. ಇವುಗಳನ್ನು ನಾವು ಬಾಹ್ಯ ಕಾರಣ ಅಂತ ಗುರುತಿಸ್ಬೋದು. ಫಾರ್ ಎಕ್ಸಾಂಪಲ್, ವೆನ್ ಅ ಪರ್ಸನ್ ಫೇಸಸ್ ಸಮ್ ಇನ್ಇಕ್ವಾಲಿಟಿ ಇನ್ ದ ಸೊಸೈಟಿ ಬಿಕಾಸ್ ಆಫ್ ವಿಚ್ ಹೀ ಈಸ್ ಅನೇಬಲ್ ಟು ಗೆಟ್ ದ ಜಾಬ್ ಇನ್ ಸ್ಪೈಟ್ ಆಫ್ ರಿಪೀಟೆಡ್ ಎಫರ್ಟ್ಸ್ ಆರ್ ಬಿಕಾಸ್ ಆಫ್ ಸಬ್ ಪವರ್ಟಿ ಇಫ್ ದ ಪರ್ಸನ್ ಈಸ್ ಅನೇಬಲ್ ಟು reach some goal, then it can also be external reason for the frustration. ತನಗೆ ಅತಿ ಅಗತ್ಯವಾಗಿ ಬೇಕಾದಂಥ ಉದ್ಯೋಗ ಸಾಕಷ್ಟು ಪ್ರಯತ್ನ ಮಾಡಿದ ಮೇಲೆ ಕೂಡ ಯಾವುದೋ ತಾರತಮ್ಯದ ಕಾರಣದಿಂದಾಗಿ ಆ ಕೆಲಸ ಸಿಗೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಅಥವಾ ಬಡತನದ ಕಾರಣದಿಂದಾಗಿ ತನ್ನ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಅವುಗಳನ್ನೆಲ್ಲ ನಾವು ಒಟ್ಟಾರೆಯಾಗಿ ಬಾಹ್ಯ ಕಾರಣ ಅಂತ ಕರಿಬೋದು.
Second category is internal or personal cause for frustration. Means when the individual himself or herself is the reason for one's own frustration, then it can be recognized as internal cause. ಆಂತರಿಕವಾದ ಕಾರಣ, ವ್ಯಕ್ತಿಗತವಾದ ಕಾರಣ. ವ್ಯಕ್ತಿ ಸ್ವತಃ ತನ್ನದೇ ಕಾರಣಗಳಿಂದಾಗಿ ತನ್ನ ಗುರಿಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ದಾಗ, ಫಾರ್ ಎಕ್ಸಾಂಪಲ್ ಫಿಸಿಕಲ್ ಡಿಸೀಸ್, ದೈಹಿಕ ತೊಂದರೆಗಳು ಅಥವಾ ರೋಗಗಳು, ಮೆಂಟಲ್ ಡೆಫಿಷಿಯನ್ಸಿ, ಬೌದ್ಧಿಕ ಅಥವಾ ಮಾನಸಿಕವಾದಂಥ ಕೊರತೆ, ಕಾನ್ಫ್ಲಿಕ್ಟಿಂಗ್ ಡಿಸೈರ್ಸ್, ವೆನ್ ದ ಪರ್ಸನ್ ಈಸ್ ನಾಟ್ ಏಬಲ್ ಟು ಮೇಕ್ ಡಿಸಿಷನ್ ಇನ್ ಒನ್ಸ್ ಓನ್ ನೀಡ್ಸ್. ಯಾವಾಗ ವ್ಯಕ್ತಿಗೆ ಸಂಘರ್ಷಪೂರಕವಾದಂಥ ಆಶಯಗಳು ಅಥವಾ ಆಕಾಂಕ್ಷೆಗಳಿರುತ್ತೋ, ಎರಡು ಆಕಾಂಕ್ಷೆಗಳಿವೆ, ಯಾವುದನ್ನು ತಗೊಳ್ಬೇಕು ಅಂತ ಗೊತ್ತಾಗದೆ ಸರಿಯಾಗಿ ಗುರಿಯನ್ನು ಈಡೇರಿಸೋಕ್ಕಾಗದಿದ್ದರೆ, ಒನ್ಸ್ ಓನ್ ಮಾರಲ್ ವ್ಯಾಲ್ಯೂಸ್ ಆರ್ ಹಿಡನ್ ಆ್ಯಟಿಟ್ಯೂಡ್ಸ್, ತಮ್ಮದೇ ವೈಯಕ್ತಿಕವಾದಂಥ ಅಭಿಪ್ರಾಯಗಳು ಅಥವಾ ಮನೋಭಿಪ್ರಾಯಗಳು ಅಥವಾ ತಾನೇ ಇಟ್ಕೊಂಡಿರುವಂಥ ಮೌಲ್ಯಗಳ ಕಾರಣದಿಂದಾಗಿ ನಿಖರವಾದ ಗುರಿಯನ್ನು ಈಡೇರಿಸ್ಕೊಳ್ಳೋಕ್ಕಾಗದಿದ್ದರೆ, ಹೈ ಲೆವೆಲ್ ಆಫ್ ಆಸ್ಪಿರೇಷನ್ ಆರ್ ಹೈ ಎಕ್ಸ್ಪೆಕ್ಟೇಷನ್, ಅತಿ ಹೆಚ್ಚಿನ ಒಂದು ನಿರೀಕ್ಷೆ, ತನಗೆ ಸಾಧ್ಯ ಆಗದ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾಗ ಕೂಡ ತನ್ನ ಗುರಿಯನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ವ್ಯಕ್ತಿ ಹತಾಶೆಗೆ ಒಳಗಾಗುವುದು. ದಿಸ್ ಈಸ್ ಅಬೌಟ್ ಫ್ರಸ್ಟ್ರೇಷನ್. ಸೊ ಐ ಫೀಲ್ ಯು ಅಂಡರ್ಸ್ಟುಡ್ ವಾಟ್ ಈಸ್ ಫ್ರಸ್ಟ್ರೇಷನ್. ಅ ಫ್ರಸ್ಟ್ರೇಷನ್ ಈಸ್ ಅ ಕಂಡೀಷನ್ ವೇರ್ ದ ಇಂಡಿವಿಜುವಲ್ ಈಸ್ ಅನೇಬಲ್ ಟು ರೀಚ್ ಒನ್ ಗೋಲ್ಸ್ ಆರ್ ಫೇಸಸ್ ಆಬ್ಸ್ಟಿಕಲ್ಸ್, or when he is not able to meet one's needs, the particular feeling can be recognized as frustration. Frustration andre tanige agatyavadantha guriyannu tanna vartanegala moolakavagi ideeriskollike vyaktige sadhya agade iddaga aashabanga athava hataashe anta karitare. When a person faces repeated defeat or repeated failures, he feels frustrated. ಯಾವಾಗ ವ್ಯಕ್ತಿಯು ನಿರಂತರವಾಗಿ ಸೋಲನ್ನು ಅನುಭವಿಸ್ತಾನೋ ಅವಾಗ ಆಶಾಭಂಗ ಅಥವಾ ಹತಾಶೆಯ ಸ್ಥಿತಿಯನ್ನು ತಲುಪುವುದು. ಹೀಗೆ ಫ್ರಸ್ಟ್ರೇಷನ್, ದ ರೀಸನ್ಸ್ ಕುಡ್ ಬಿ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್. ದಿಸ್ ಈಸ್ ಅಬೌಟ್ ದ ಫ್ರಸ್ಟ್ರೇಷನ್, ತನ್ನ ಆಂತರಿಕ ಅಥವಾ ಬಾಹ್ಯ ಕಾರಣಗಳು ಸೇರಿಕೊಳ್ಳುವುದು. ಕಂಟಿನ್ಯೂಯಿಂಗ್ ಟು ದಿಸ್, ಲೆಟ್ ಅಸ್ ಆಲ್ಸೋ ಡಿಸ್ಕಸ್ ಅಬೌಟ್ ಕಾನ್ಫ್ಲಿಕ್ಟ್. Conflict is another concept with which we can understand the behaviors of human beings. Conflict is a painful emotional state which results from a tension between opposed or contradictory goals. It means when there are two goals and when the person needs to select one among the two, then one experiences a painful emotional state which is known as conflict. ಕಾನ್ಫ್ಲಿಕ್ಟ್ ಅಂದರೆ ಮಾನಸಿಕ ಸಂಘರ್ಷ. ಯಾವಾಗ ನಮ್ಮೆದುರುಗಡೆ ಎರಡು ಆಯ್ಕೆಗಳಿದ್ದು ಯಾವುದಾದ್ರೂ ಒಂದನ್ನು ಮಾಡಲೇಬೇಕಾದಂಥ ಸಂದರ್ಭ ಇರುತ್ತೋ ಅಂಥ ಸಂದರ್ಭದಲ್ಲಿ ನಾವು ಮಾನಸಿಕ ಸಂಘರ್ಷವನ್ನು ಅನುಭವಿಸ್ತೇವೆ. ಇದು ಕೂಡ ಒಂದು ಭಾವನಾತ್ಮಕವಾದಂಥ ಸ್ಥಿತಿ. ವ್ಯಕ್ತಿಗೆ ಎರಡು ಆಯ್ಕೆಗಳನ್ನು ಎದುರಿಗಿಟ್ಟು ಒಂದನ್ನು ಆಯ್ಕೆ ಮಾಡಿಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇದ್ದಾಗ, ಅಥವಾ ಎರಡೂ ಆಯ್ಕೆಗಳು ಸರಿಯಾಗಿ ಸಮಂಜಸವಾಗಿಲ್ಲದೆ ನಿರ್ಧಾರ ಕೈಗೆದುಕೊಳ್ಳುವಂಥದ್ದು ಕಷ್ಟ ಆದಾಗ ವ್ಯಕ್ತಿಯು ಅನುಭವಿಸುವ ಮಾನಸಿಕ ಸ್ಥಿತಿಯನ್ನು ನಾವು ಸಂಘರ್ಷ ಅಥವಾ ಮಾನಸಿಕ ಸಂಘರ್ಷ ಅಂತ ಕರಿಬೋದು. ಇಟ್ ಈಸ್ ಅ ಸ್ಟೇಜ್ ಆಫ್ ಟೆನ್ಷನ್ ಬ್ರಾಡ್ ಬೈ ದ ಪ್ರೆಸೆನ್ಸ್ ಇನ್ ದ ಇಂಡಿವಿಜುವಲ್ ಆಫ್ ಟೂ ಆರ್ ಮೋರ್ ಅಪೋಸಿಂಗ್ ಡಿಸೈರ್ಸ್. ಇಟ್ ಮೀನ್ಸ್ ದ್ಯಾಟ್ ವೆನ್ ಅ ಇಂಡಿವಿಜುವಲ್ ಹ್ಯಾಸ್ ಟೂ ಅಪೋಸಿಂಗ್ ಡಿಸೈರ್ಸ್, then he may feel this kind of tension which is known as conflict. Yavaga vyaktiyalli eradu aashayagalidu avugalalli ondannu aayke maadkolbekadaga untaguvanta aatankavannu sangharsha anta karibodu. It is state of affairs in which two or more incompatible behaviors trends are evoked that cannot be satisfied fully at the same time. It means in the individual two kinds of behaviors evoke, but any of them cannot satisfy the need, then it is also a state of conflict. Yavaga vyaktiyalli eradu reetiya vartanegalu untagi yavude vartaneyu tanna avashyakateyannu puraisikollalu upayogakaravagi barodillo anta sandarbhadallu manasika sangharsha untagabodu. Conflict is usually a clash of motives. It means there will be a clash between motives, two motives.
ಯಾವಾಗ ಎರಡು ರೀತಿಯ ಅಭಿಪ್ರೇರಣೆಗಳು ಉಂಟಾಗುತ್ತೆ, ಆ ಅಭಿಪ್ರೇರಣೆಗಳ ಮಧ್ಯೆ ಉಂಟಾಗುವಂಥ ಒಂದು ಘರ್ಷಣೆಯೇ ಮಾನಸಿಕ ಸಂಘರ್ಷ ಅಂತ ಕರೆಯಲ್ಪಡುತ್ತೆ. ಸೊ ಇನ್ ಕಾನ್ಫ್ಲಿಕ್ಟ್ ವಿ ಕ್ಯಾನ್ ಸೀ ಆರ್ ವಿ ಕ್ಯಾನ್ ರೆಕಗ್ನೈಸ್ ತ್ರೀ ಕೈಂಡ್ಸ್. ಒನ್ ಈಸ್ ನೋನ್ ಆಸ್ ಅಪ್ರೋಚ್ ಕಾನ್ಫ್ಲಿಕ್ಟ್, ಸೆಕೆಂಡ್ ಒನ್ ಅವಾಯ್ಡೆನ್ಸ್ ಕಾನ್ಫ್ಲಿಕ್ಟ್, ಥರ್ಡ್ ಒನ್ ಅಪ್ರೋಚ್ ಅವಾಯ್ಡೆನ್ಸ್ ಕಾನ್ಫ್ಲಿಕ್ಟ್. ಲೆಟ್ ಅಸ್ ಸೀ ವಾಟ್ ಆರ್ ದಿಸ್. ಮಾನಸಿಕ ಸಂಘರ್ಷಗಳಲ್ಲಿ ಮೂರು ರೀತಿಯಲ್ಲಿ ನಾವು ಗುರುತಿಸ್ಬೋದು. ಒಂದು ಆಗಮ ಆಗಮ ಅಥವಾ ಧನ ಧನ ಮಾನಸಿಕ ಸಂಘರ್ಷ. ಎರಡನೇದು ಆಗಮ ಅಪಗಮ ಅಥವಾ ಧನ ಋಣ ಮಾನಸಿಕ ಸಂಘರ್ಷ. ಥರ್ಡ್ ಒನ್ ಅಪ್ರೋಚ್ ಅವಾಯ್ಡೆನ್ಸ್ ಅಂದರೆ ಅಪಗಮ ಅಪಗಮ ಸಂಘರ್ಷ ಅಥವಾ ಋಣ ಋಣ ಸಂಘರ್ಷ. ಸೊ ದೇರ್ ಆರ್ ತ್ರೀ ಕೈಂಡ್ಸ್. ಫಸ್ಟ್ ಒನ್ ಅಪ್ರೋಚ್ ಆಗಮ ಆಗಮ ಅಥವಾ ಧನ ಧನ. ಸೆಕೆಂಡ್ ಒನ್ ಅವಾಯ್ಡೆನ್ಸ್ ಅಪಗಮ ಅಪಗಮ ಅಂದರೆ ಋಣ ಋಣ. ಥರ್ಡ್ ಒನ್ ಅಪ್ರೋಚ್ ಅವಾಯ್ಡೆನ್ಸ್ ಅಂದರೆ ಆಗಮ ಅಪಗಮ ಅಥವಾ ಧನ ಋಣ ಮಾನಸಿಕ ಸಂಘರ್ಷ. ಲೆಟ್ ಅಸ್ ಸಿ ವಾಟ್ ಆರ್ ದೀಸ್. ಫಸ್ಟ್ ಒನ್ ಅಪ್ರೋಚ್ ಕಾನ್ಫ್ಲಿಕ್ಟ್. ಅಪ್ರೋಚ್ ಕಾನ್ಫ್ಲಿಕ್ಟ್ ಮೀನ್ಸ್ ವೆನ್ ದೆರ್ ಆರ್ ಟೂ ಪಾಸಿಟಿವ್ ಗೋಲ್ಸ್ ಇನ್ ಫ್ರಂಟ್ ಆಫ್ ಎನ್ ಇಂಡಿವಿಜುವಲ್ ಆ್ಯಂಡ್ ಹ್ಯಾಸ್ ಟು ಮೇಕ್ ಅ ಚಾಯ್ಸ್ ಒನ್ ಅಮಂಗ್ ದೆಮ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅಪ್ರೋಚ್ ಕಾನ್ಫ್ಲಿಕ್ಟ್. ಫಾರ್ ಎಕ್ಸಾಂಪಲ್, ವೆನ್ ಎನ್ ಇಂಡಿವಿಜುವಲ್ ಗೆಟ್ಸ್ ಟೂ ವೆರಿ ಇಂಪಾರ್ಟೆಂಟ್ ಜಾಬ್ಸ್. ಇಮ್ಯಾಜಿನ್ ದ್ಯಾಟ್ ಎನ್ ಇಂಡಿವಿಜುವಲ್ ಅಪಿಯರ್ಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಈ ಸಿಲೆಕ್ಟೆಡ್ ಫಾರ್ ಬೋತ್ IPS ಆ್ಯಂಡ್ IAS, ಹ್ಯಾಸ್ ಟು ಸಿಲೆಕ್ಟ್ ಒನ್ ಅಮಂಗ್ ದೆಮ್, ದೆನ್ ಹೀ ಮೇ ಗೆಟ್ ಇನ್ ಟು ಅ ಕಾನ್ಫ್ಲಿಕ್ಟ್ ಸಿಚುವೇಶನ್. ಆರ್ ವೆನ್ ಅ ಪರ್ಸನ್ ಗೆಟ್ಸ್ ಟೂ ಗುಡ್ ಕಾಲೇಜಸ್, ಟೂ ಈಕ್ವಲಿ ಗುಡ್ ಕಾಲೇಜಸ್, ಬಟ್ ಹ್ಯಾಸ್ ಟು ಸಿಲೆಕ್ಟ್ ಒನ್ ಅಮಂಗ್ ದ ಟೂ, ದೆನ್ ಆಲ್ಸೋ ಅ ಕಾನ್ಫ್ಲಿಕ್ಟ್ ಸಿಚುವೇಶನ್ ಮೇ ಅಕ್ಕರ್. ಆರ್ ವೆನ್ ಅ ಪರ್ಸನ್ ಈಸ್ ಆಫರ್ಡ್ ವಿತ್ ಟೂ ವೆರಿ ಇಂಪಾರ್ಟೆಂಟ್ ಟೂರ್ ಪ್ಯಾಕೇಜಸ್ ಆರ್ ಟೂರ್ಸ್ ಟೂರ್ ಫೆಸಿಲಿಟಿ, ಬೋತ್ ಆರ್ ವೆರಿ ಇಂಟ್ರೆಸ್ಟಿಂಗ್, ದ ಇಂಡಿವಿಜುವಲ್ ಮೇ ಫೀಲ್ ಕಾನ್ಫ್ಲಿಕ್ಟ್ ಟು ಸಿಲೆಕ್ಟ್ ಒನ್ ಅಮಂಗ್ ದ ಟೂ. ದಿಸ್ ಈಸ್ ಕಾಲ್ಡ್ ಆಸ್ ಅಪ್ರೋಚ್ ಕಾನ್ಫ್ಲಿಕ್ಟ್. ಇಟ್ ಮೀನ್ಸ್ ದೆರ್ ಆರ್ ಟೂ ಆಫರ್ಸ್ ಆರ್ ಟೂ ಗೋಲ್ಸ್ ಆರ್ ಟೂ ಚಾಯ್ಸಸ್ ವೇರ್ ಬೋತ್ ಆರ್ ಈಕ್ವಲಿ ಗುಡ್ ಆರ್ ಈಕ್ವಲಿ ಪಾಸಿಟಿವ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅಪ್ರೋಚ್ ಕಾನ್ಫ್ಲಿಕ್ಟ್. ಅಂದರೆ ಧನ ಧನ ಅಥವಾ ಆಗಮ ಆಗಮ, ಹೆಸರೇ ಹೇಳುವ ಹಾಗೆ ಎರಡು ಆಯ್ಕೆಗಳು ವ್ಯಕ್ತಿಯ ಮುಂದಿದ್ದು ಆ ಎರಡೂ ಆಯ್ಕೆಗಳು ಸಮನಾಗಿ ಧನಾತ್ಮಕ ಅಂಶವನ್ನು ಹೊಂದಿದ್ದಾಗ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳೇಬೇಕಾದಂಥ ಸಂದರ್ಭ ಬಂದರೆ ಆಗ ಅದನ್ನ ನಾವು ಧನ ಧನ ಅಥವಾ ಆಗಮ ಆಗಮ ಸಂಘರ್ಷ ಅಂತ ಕರಿಬೋದು. ಉದಾಹರಣೆಗೆ ಎರಡು ಉದ್ಯೋಗಗಳ ಆಯ್ಕೆ ಇದೆ, ಎರಡೂ ಕೂಡ ಸಮನಾದ ವೇತನವನ್ನು ಹೊಂದಿವೆ, ಎರಡೂ ಕೂಡ ಸಮನಾದ ಒಂದು ಹಂತವನ್ನು ಹೊಂದಿರುವಂಥ ಅಥವಾ ಒಂದು ರೀತಿಯ ಅವರಿಗೆ ಹುದ್ದೆಯನ್ನು ಕೊಡುವಂಥ ಉದ್ಯೋಗಗಳು ಅಥವಾ ಎರಡೂ ಕೂಡ ವ್ಯಕ್ತಿಗೆ ಇಚ್ಛೆ ಇರುವಂಥ ಉದ್ಯೋಗಗಳು, ಆದರೆ ಒಂದನ್ನೇ ಆಯ್ಕೆ ಮಾಡಿಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ IAS ಮತ್ತು IPS ಎರಡರಲ್ಲೂ ಪಾಸ್ ಆಗಿರ್ತಾರೆ, ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಅಥವಾ ಒಬ್ಬ ವಿದ್ಯಾರ್ಥಿಗೆ ಪ್ರವಾಸ ಹೋಗಲಿಕ್ಕೆ ಅವಕಾಶ ಸಿಕ್ಕಿದೆ, ಎರಡೂ ಪ್ರವಾಸದ ಅವಕಾಶಗಳು ಕೂಡ ಬಹಳ ಆಸಕ್ತಿಯ ಇಷ್ಟ ಇರುವಂಥ ಪ್ರವಾಸಗಳು, ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿದೆ. ಅಥವಾ ಯಾವುದೇ ಸಂದರ್ಭದಲ್ಲಿ ಹೀಗೆ ಎರಡು ವಿಷಯಗಳಿವೆ, ಮನೆಯವ್ರ ಜೊತೆಗೆಲ್ಲ ಎಲ್ಲಿಗಾದರೂ ಒಂದು ಟೂರ್ ಹೋಗೋದಕ್ಕೆ ಅವಕಾಶ ಇದೆ, ಇನ್ನೊಂದು ಕಡೆ ಕಾಲೇಜಿನಲ್ಲಿ ಇನ್ಯಾವುದೋ ಒಂದು ಅತಿ ಮುಖ್ಯ ಮತ್ತು ಒಳ್ಳೆಯ ಕಾರ್ಯಕ್ರಮ ಇದೆ, ಯಾವುದರಲ್ಲಿ ಭಾಗವಹಿಸಲಿ ಅನ್ನುವಂಥ ಆಯ್ಕೆ ಇದ್ದಾಗ ವ್ಯಕ್ತಿಗೆ ಈ ರೀತಿಯ ಮಾನಸಿಕ ಸಂಘರ್ಷ ಅಂದರೆ ಆಗಮ ಆಗಮ ಅಥವಾ ಧನ ಧನ ಮಾನಸಿಕ ಸಂಘರ್ಷ ಉಂಟಾಗ್ಬೋದು. ಸೆಕೆಂಡ್ ಒನ್ ಅವಾಯ್ಡೆನ್ಸ್ ಕಾನ್ಫ್ಲಿಕ್ಟ್. ಇನ್ ಅವಾಯ್ಡೆನ್ಸ್ ಕಾನ್ಫ್ಲಿಕ್ಟ್ ದೆರ್ ವಿಲ್ ಬಿ ಟೂ ಗೋಲ್ಸ್ ಬಟ್ ಬೋತ್ ಆರ್ ಪೇನ್ಫುಲ್ ಆರ್ ನೆಗೆಟಿವ್ ಒನ್ಸ್ ಆ್ಯಂಡ್ ದ ಇಂಡಿವಿಜುವಲ್ ಕೆನಾಟ್ ರಿಜೆಕ್ಟ್ ಎನಿ ಒನ್ ಅಮಂಗ್ ದೆಮ್,
then the condition is called as avoidance conflict. For example, there are only two questions in the internal assessment. Both are very difficult. The individual has to write any one among them, then it is called as avoidance conflict. Or there are two difficult tasks assigned by some parents. The child has to make one of the tasks. Both are equally difficult, but the child has to select one among the two, then it is called as avoidance conflict. Or when a student is told to go to a place where he is not interested, at the same time if he stays back he has to write the exam, both he finds it difficult, then it is called as avoidance conflict. Avoidance conflict andre apagama athava runa manasika sangarsha. Hesare heluva hage illi vyaktiya munde eradu aaykegalu irutte, aa eradu aaykegalu kuda ಋಣಾತ್ಮಕ ಅಂಶಗಳನ್ನೇ ಹೊಂದಿವೆ. ಎರಡರಲ್ಲಿ ಒಂದನ್ನು ವ್ಯಕ್ತಿ ಆಯ್ಕೆ ಮಾಡಿಕೊಳ್ಳಲೇಬೇಕು. ಆ ಸಂದರ್ಭದಲ್ಲಿ ಉಂಟಾಗುವಂಥ ಮಾನಸಿಕ ಸ್ಥಿತಿಯನ್ನು ನಾವು ಋಣ ಅಥವಾ ಅಪಗಮ ಮಾನಸಿಕ ಸಂಘರ್ಷ ಎಂದು ಕರೆಯಬಹುದು. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೀತಾ ಇರುವಾಗ ಎರಡೇ ಪ್ರಶ್ನೆಗಳಿವೆ, ಯಾವುದಾದ್ರು ಒಂದನ್ನು ಬರೀಲೇಬೇಕು, ಎರಡೂ ಪ್ರಶ್ನೆಗಳು ಕಷ್ಟ ಇದೆ. ಆಗ ಅದನ್ನ ಅಪಗಮ ಅಥವಾ ಋಣ ಮಾನಸಿಕ ಸಂಘರ್ಷ ಅಂತ ಕರೀಬೋದು. ಅಥವಾ ಇನ್ನೊಂದು ಉದಾಹರಣೆ ಕೊಡೋದಿದ್ರೆ, ಮನೆಯಲ್ಲಿ ಅಪ್ಪ ಅಮ್ಮ ಎರಡು ಕೆಲಸಗಳನ್ನು ಹಚ್ಚಿರ್ತಾರೆ, ಎರಡು ಕೆಲಸಗಳನ್ನು ಮುಂದಿಡ್ತಾರೆ, ಯಾವುದಾದ್ರು ಒಂದನ್ನು ಮಾಡಲೇಬೇಕು, ಎರಡೂ ಕೂಡ ಆ ವ್ಯಕ್ತಿಗೆ ಕಷ್ಟ. ಆ ಸಂದರ್ಭದಲ್ಲಿ ಅದನ್ನ ಅಪಗಮ ಸಂಘರ್ಷ ಅಂತ ಕರೀಬೋದು. ಅಥವಾ ಇನ್ನೊಂದು ಕಡೆ, ಒಂದು ಕಾಲೇಜ್ನಲ್ಲಿ ವಿದ್ಯಾರ್ಥಿ ಆ ವಿದ್ಯಾರ್ಥಿ ಯಾವುದೋ ಒಂದು ಕ್ಯಾಂಪಿಗೆ ಹೋಗಬೇಕು, ಇಲ್ಲಾಂತಾದರೆ ಕಾಲೇಜಲ್ಲಿದ್ದು ಪರೀಕ್ಷೆ ಬರೀಬೇಕು, ಎರಡಕ್ಕೂ ವಿದ್ಯಾರ್ಥಿ ತಯಾರಿಲ್ಲ, ಯಾವುದಾದ್ರು ಒಂದನ್ನು ಮಾಡಲೇಬೇಕು ಅನ್ನುವಂಥ ಸಂದರ್ಭ ಬಂದಾಗ ಅದನ್ನ ನಾವು ಅವಾಯ್ಡೆನ್ಸ್ ಕಾನ್ಫ್ಲಿಕ್ಟ್ ಅಥವಾ ಅಪಗಮ ಸಂಘರ್ಷ ಎಂದು ಕರೆಯಬಹುದು. ಥರ್ಡ್ ಒನ್, ಎಪ್ರೋಚ್ ಅವಾಯ್ಡೆನ್ಸ್ ಕಾನ್ಫ್ಲಿಕ್ಟ್. ಹಿಯರ್ ದೆರ್ ವಿಲ್ ಬಿ ಟೂ ಗೋಲ್ಸ್ ಇನ್ ಫ್ರಂಟ್ ಆಫ್ ದ ಇಂಡಿವಿಜುವಲ್, but both have positive as well as negative aspects. The individual has to make or has to select one among them, then it is called as approach avoidance conflict. It means there are two choices, both the choices have positives as well as negatives, but the individual has to select one among the two, then it is called as approach avoidance conflict. For example, after finishing one's education, a student is offered with jobs. Two job offers are in front of the student. One is in the hometown but with lesser salary. Another is in a far place but will be with the good salary. So the student has to make a choice, either to stay in the hometown and work for less salary or to go to a far place but with the good salary. So the student may be in a state of conflict to select one among the two. Or there are two questions in the examination. One is very easy but is very lengthy or contains a lengthy answer. Another question which is difficult but requires less time. The student has choice of these two but has to make one among the two, then it is called as
approach, avoidance, conflict. Approach, avoidance, conflict athava dhana rina manasika sangarsha athava agama apagama manasika sangarsha. Illi vyaktiya munde eradu aaykegalu irutte. ಈ ಎರಡೂ ಆಯ್ಕೆಗಳಲ್ಲಿ ವ್ಯಕ್ತಿಯು ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು. ಈ ಎರಡೂ ಆಯ್ಕೆಗಳು ಹೇಗಿವೆ ಅಂದರೆ, ಎರಡರಲ್ಲೂ ಧನಾತ್ಮಕ ಋಣಾತ್ಮಕ ಎರಡೂ ಅಂಶಗಳು ಇರುತ್ತೆ. ಆದರೂ ಒಂದನ್ನೇ ಆಯ್ಕೆ ಮಾಡಿಕೊಳ್ಬೇಕಾದಾಗ ಉಂಟಾಗುವಂಥ ಮಾನಸಿಕ ಸಂಘರ್ಷ ಎಪ್ರೋಚ್ ಎವಾಯ್ಡೆನ್ಸ್ ಅಥವಾ ಧನ ಋಣ ಮಾನಸಿಕ ಸಂಘರ್ಷ. ಉದಾಹರಣೆಗೆ, ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ವ್ಯಕ್ತಿಗೆ ಎರಡು ಉದ್ಯೋಗಗಳ ಒಂದು ಆಫರ್ ಅಂದರೆ ಉದ್ಯೋಗಗಳ ಆಮಂತ್ರಣ ಇರುತ್ತೆ. ಒಂದು ಉದ್ಯೋಗ ವ್ಯಕ್ತಿಯ ಊರಿನಲ್ಲಿ ಆದರೆ ಕಡಿಮೆ ಸಂಬಳ, ಎರಡನೇ ಉದ್ಯೋಗ ಬೇರೆ ದೂರದ ಊರಿನಲ್ಲಿ ಆದರೆ ಹೆಚ್ಚು ಸಂಬಳ. ಈಗ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ದ್ವಂದ್ವ ಅಥವಾ ಗೊಂದಲ ವ್ಯಕ್ತಿಯಲ್ಲಿ ಉಂಟಾಗುತ್ತೆ. ಊರೊಳಗೇ ಇದ್ದು ಕೆಲಸಕ್ಕೆ ಸೇರಿಕೊಂಡ್ರೆ ಕಡಿಮೆ ಸಂಬಳ, ಊರಿಂದ ಹೊರಗೆ ಹೋಗಿ ದೂರದ ಊರಿನಲ್ಲಿದ್ದರೆ ಹೆಚ್ಚು ಸಂಬಳ. ಈ ಎರಡರ ಮಧ್ಯೆ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ದ್ವಂದ್ವ ವ್ಯಕ್ತಿಯಲ್ಲಿ ಉಂಟಾದಾಗ ಉಂಟಾಗುವ ಮನಸ್ಥಿತಿಯೇ ಎಪ್ರೋಚ್ ಎವಾಯ್ಡೆನ್ಸ್ ಕಾನ್ಫ್ಲಿಕ್ಟ್ ಅಥವಾ ಧನಾತ್ಮಕ ಋಣಾತ್ಮಕ ಆಗಮ ಅಪಾಗಮ ಮಾನಸಿಕ ಸಂಘರ್ಷ. ಸೊ ಕಾನ್ಫ್ಲಿಕ್ಟ್ ಈಸ್ ಅ ಕಂಡೀಷನ್ ವೆನ್ ಅ ಪರ್ಸನ್ ಹ್ಯಾಸ್ ಟು ಮೇಕ್ ಅ ಚಾಯ್ಸ್ ಎಮಂಗ್ ದ ಟೂ ಈಕ್ವಲಿ ಪಾಸಿಟಿವ್ ಆರ್ ಟೂ ಈಕ್ವಲಿ ನೆಗೆಟಿವ್ ಗೋಲ್ಸ್ ಆರ್ ಚಾಯ್ಸಸ್. ಮಾನಸಿಕ ಸಂಘರ್ಷವೆಂಬುದು ಒಂದು ದ್ವಂದ್ವದ ಸ್ಥಿತಿಯಾಗಿದ್ದು, ಎರಡು ಆಯ್ಕೆಗಳ ಮಧ್ಯೆ ಒಂದನ್ನು ಆಯ್ಕೆ ಮಾಡಬೇಕಾದಾಗ ವ್ಯಕ್ತಿಗೆ ಉಂಟಾಗುವಂಥ ಮನಸ್ಥಿತಿಯೇ ಆಗಿದೆ. ದರ್ ಆರ್ ತ್ರೀ ಕೈಂಡ್ಸ್ ಆಫ್ ಕಾನ್ಫ್ಲಿಕ್ಟ್ಸ್: ಎಪ್ರೋಚ್ ಕಾನ್ಫ್ಲಿಕ್ಟ್, ಎವಾಯ್ಡೆನ್ಸ್ ಕಾನ್ಫ್ಲಿಕ್ಟ್, ಎಪ್ರೋಚ್ ಎವಾಯ್ಡೆನ್ಸ್ ಕಾನ್ಫ್ಲಿಕ್ಟ್. ಹೀಗೆ ಮಾನಸಿಕ ಸಂಘರ್ಷದಲ್ಲಿ ಮೂರು ರೀತಿ: ಅಪಗಮ ಆಗಮ ಸಂಘರ್ಷ, ಆಗಮ ಆಗಮ ಸಂಘರ್ಷ, ಅಪಗಮ ಅಪಗಮ ಮಾನಸಿಕ ಸಂಘರ್ಷ. ಇಲ್ಲಿಗೆ ನಾವಿವತ್ತು ಹತಾಶೆ ಅಥವಾ ಆಶಾಭಂಗ ಮತ್ತು ಮಾನಸಿಕ ಸಂಘರ್ಷ ಇದರ ಎರಡರ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸ್ ನಾವು ಮಾನಸಿಕ ಒತ್ತಡದ ಬಗ್ಗೆ ತಿಳ್ಕೊಳ್ಳೋಣ. ಇನ್ ದಿಸ್ ಕ್ಲಾಸ್ ವಿ ಲರ್ನ್ಟ್ ಅಬೌಟ್ ಫ್ರಸ್ಟ್ರೇಷನ್ ಆ್ಯಂಡ್ ಕಾನ್ಫ್ಲಿಕ್ಟ್, ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್.